ಕಮಲಕ್ಕನವರಿಗೆ ನಮಸ್ಕಾರ. ನಮಸ್ತೆ. ಏನ್ರಿ ಮೇಡಮ್ ನಿಮ್ಮ ಆಕ್ಟಿಂಗ್, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್, ರಿಷಬ್ ಶೆಟ್ಟಿನ ಇಟ್ಕೊಂಡು ಹೊಡೆದಿರೋದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಫಸ್ಟ್ ಅವ್ರನ್ನ ಹೆಂಗ್ ಹೊಡೆದ್ರಿ ಅದ್ರ ಬಗ್ಗೆ ಇಂಟ್ರೆಸ್ಟ್? ಅಯ್ಯೋ ದೇವ, ಎಂತ ಹೇಳ್ತೀರಿ ಮಾರ್ರೆ, ಆ ಹೊಡಿವಾಗಿನ ಪಚೀತಿ ಕೇಳಬೇಕಾ? ಆ್ಯಕ್ಚುಲಿ ಕಾಂತಾರ ಸಿನಿಮಾದ ನನ್ನ ಮೊದಲ ಶಾರ್ಟೇ ರಿಷಬ್ ಸರಿಗೆ ಕಪಾಳಕ್ಕೆ ಹೊಡೆಯುವ ಶಾರ್ಟ್ ಇದ್ದದು. ಆ ದಿವಸದ ಕ್ಷಣವನ್ನು ಎಣಿಸಿದರೆ ಈಗಲೂ ನಂಗೆ ಮೈ ಜುಮ್ ಅಂತದೆ. ನೀವು ಎಲ್ಲರೂ ಸಿನಿಮಾ ನೋಡಿದ್ದೀರಿ, ಅದರಲ್ಲಿ ಆ ಕಂಬಳದ ಸೀನ್ ಹೇಗಿತ್ತು ಅಂತ ನೀವೆಲ್ಲರೂ ಅನುಭವಿಸಿದ್ದೀರಿ. ರಾಶಿ ರಾಶಿ ಜನ ಮುಳುಗ್ತಾ ಇರುವ ಸೂರ್ಯ, ಈ ಶಾರ್ಟ್, ಈ ಮೂಮೆಂಟಿಗೆ ಆಗಲೇ ಬೇಕಾದ ಒಂದು ತುರ್ತು ಅನಿವಾರ್ಯತೆ, ಇದೆಲ್ಲದರ ನಡುವೆ ನಾನು ರೆಡಿಯಾಗಿ ಬರ್ತೇನೆ. ಜನಸಾಗರ ನೋಡಿ ಕಂಗಾಲಾಗಿದ್ದೆ. ಅದೇ ರಿಷಬ್ ಸರ್ ಫಸ್ಟ್ ಅದೇ ಈಗೊಂದು ಹೊಡೆಯೋ ಸೀನ್ ಒಂದು, ಹಾಂ ಫಸ್ಟಿಗೆ ಇಷ್ಟು ಕಷ್ಟದ, ಸುಲಭದ ಯಾವ ಶಾರ್ಟ್ ಅಂತ. ನಮಗೊಂದು ವರ್ಕ್ಶಾಪ್ ಮಾಡಿ ಆ ಪಾತ್ರವನ್ನು ನಾನು ಸ್ವೀಕರಿಸುವ ರೀತಿಯಲ್ಲಿ ನಮ್ಮನ್ನು ತಯಾರು ಮಾಡಿದರು. ಆ ಒಂದು ಕ್ಷಣದ ನರ್ವಸ್ನೆಸ್ ನನಗೆ ಅನುಭವಿಸಿದವಳಿಗೆ ಗೊತ್ತು. ಆ್ಯಂಡ್ ಕೈ ಹೊಡಿಲಿಕ್ಕೆ ಬರ್ತಿರ್ಲಿಲ್ಲ, ಹೀಗೆ ಎಟುಕು ಇಟುಕು ಅಂತ ಹೊಡಿತಿದ್ದೆ. ಆಮೇಲೆ ಇದೇನಿದು ಗಟ್ಟಿ ಹೊಡಿರಿ ಗಟ್ಟಿ ಹೊಡಿರಿ ಪಾಪ, ಐ ಮೀನ್ ನನ್ನಿಂದ ರಿಷಬ್ ಸರ್ ಮಾಡಿಸಿದ್ರು ಅಷ್ಟೇ, ಮತ್ತೆ ಏನೂ ಹೇಳುವಾಗಿಲ್ಲ. ಇಲ್ಲ ಇಲ್ಲ, ತುಂಬ ಕಷ್ಟ ಆಗಿತ್ತು. ಆ ಒದಿಯೋ ಸೀನ್ ಎಲ್ಲ ಒದಿಯುವಾಗಲೇ ನಂಗೆ ಭಾರಿ ಕಷ್ಟ ಆಗ್ತಿತ್ತು, ಯಾಕಂದರೆ ಯಾರಿಗೂ ಕಪಾಳ ಕೊಡ್ದವಳಲ್ಲ, ಒದ್ದವಳು ಅಲ್ಲ. ಕಷ್ಟಪಟ್ಟಿದ್ದೇನೆ. ಇದೊಂದು ನಿರೀಕ್ಷೆ ನಿಮಗೆ ಇತ್ತಾ? ಕಾಂತಾರ ಇವತ್ತು ಒಂದು ರಾಷ್ಟ್ರ ಮಟ್ಟಕ್ಕೆ ಹೆಸರು ಮಾಡ್ತಾ ಇದೆ, ಸೊ ಈ ಒಂದು ನಿರೀಕ್ಷೆ ನಿಮಗೆ ರಿಲೀಸ್ ಮುಂಚೆ? ಹೊಂಬಾಳೆಯ ಹೆಸರು ಈಗಾಗಲೇ ಜಗತ್ ಪ್ರಸಿದ್ಧವಾಗಿದೆ KGF ಮೂಲಕ, ಮತ್ತು ಅದಲ್ಲದೆ ಹಲವಾರು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಹೊಂಬಾಳೆ ನೀಡಿದ ಕಾರಣ. ಸೊ ಹೊಂಬಾಳೆಯಿಂದ ಫೋನ್ ಬಂತು ಹೇಳುವಾಗಲೇ ನಾನು ಒಂದು ಸೂಪರ್ ಡೂಪರ್ಲಿ ಎಕ್ಸೈಟೆಡ್, ಅದರಲ್ಲೂ ರಿಷಬ್ ಸರ್ ನಿರ್ದೇಶನ ಮಾಡ್ತಿದ್ದಾರೆ ಅಂದಾಗ ಇನ್ನೊಂದು ಡಬಲ್ ಎಕ್ಸೈಟ್ಮೆಂಟ್. ಸೊ ನ್ಯಾಚುರಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಇದರ ರೇಂಜ್ ಬೇರೆ ಅನ್ನೋದು, ಹಾಗಾಗಿ ನಮಗೆ ಆ ಒಂದು ಎಕ್ಸೈಟ್ಮೆಂಟು ಇತ್ತು ಅಂತ ಹೇಳ್ಬೋದು. ಬಟ್ ಕಾಂತಾರ ರಿಲೀಸ್ ಆದಮೇಲೆ ನನಗೆ ಗೊತ್ತಾಯಿತು, ಓ ಈ ರೀಜನಲ್ ಸ್ಟೋರಿ ಯೂನಿವರ್ಸಲ್ ಈ ರೇಂಜಿಗೆ ಆಗ್ತದೆ ಅನ್ನೋದು ದೇವರಾಣೆಗೂ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತಿಗೂ ನನಗೆ ನನ್ನ ಸುತ್ತಮುತ್ತ ಉಡುಪಿ ಅಥವಾ ಕರ್ನಾಟಕದ ಒಂದಿಷ್ಟು ಆಡಿಯನ್ಸ್ ಮೆಸೇಜು ಅಥವಾ ಫೋನ್ ಕಾಲು ಮಾಡೋದಕ್ಕಿಂತ ಜಾಸ್ತಿ ವಿದೇಶದಿಂದ, ನಾನಿವತ್ತು ಆಸ್ಟ್ರೇಲಿಯಾದಲ್ಲಿ ನೋಡಿದೆ, ನಾನಿವತ್ತು USAಯಲ್ಲಿ ನೋಡಿದೆ, ನಾನಿವತ್ತು ಸಿಂಗಾಪುರದಲ್ಲಿ ನೋಡಿದೆ, ಬರ್ತಿರುವಾಗ ಯಬ್ಬಾ ಈ ಒಂದು ಸಿನಿಮಾದ ಒಂದು ಮೀಡಿಯಾದ ಪವರೇ, ಅಥವಾ ಈ ಕಾಂತಾರ ಅಥವಾ ಒಂದು ಹೊಂಬಾಳೆಯ ಒಂದು ರೇಂಜ ಇದು ಅಂತ ನಿಜವಾಗಿ ಒಮ್ಮೆ ಹೀಗೆ ಒಮ್ಮೆ ಚೀಟಿ ನೋಡುವಷ್ಟರ ಮಟ್ಟಿಗೆ ಒಂದು ಶಾಕ್ ಆದದ್ದು. ಹೌದು,